ಈಗಲೂ ಅಷ್ಟೇ ಸಭಾಧ್ಯಕ್ಷರೇ, ಮಳೆಯಿಂದ ಮಳೆ ಬಿದ್ದಾಗ ಬಿದ್ದೇ ಬೀಳುತ್ತೆ, ಏನು ನಮ್ಮ ಸರ್ಕಾರ ಇದ್ದಾಗ ಮಳೆ ಬಂದರೆ ಏನು ಪಾಟೋಲ್ಸ್ ಬೀಳೋದಿಲ್ಲ ಅಂತಲ್ಲ. ಆದರೆ ಇವತ್ತು ಎಷ್ಟಿದೆ ಪಾಟೋಲ್ಸು, ಎಲ್ಲ ಪ್ರಮುಖ ರಸ್ತೆಗಳು ಕೂಡ ಹಾಳಾಗಿದೆ. ಸುಮಾರು 15 ಜನಕ್ಕಿಂತಲೂ ಹೆಚ್ಚು ಜನ ಇವತ್ತು ಪಾಟೋಲ್ಸಲ್ಲಿ ಬಿದ್ದು ಸತ್ತಿದ್ದಾರೆ. ಅದರಿಂದ ಮುಂದಕ್ಕಾದರೂ ಕೂಡ ಬೆಂಗಳೂರು, ಇಡೀ ಬೆಂಗಳೂರು ಅಭಿವೃದ್ಧಿ ಅಂದರೆ 28 ಕ್ಷೇತ್ರ ಅಭಿವೃದ್ಧಿ ಆದರೆ ಮಾತ್ರ ಬೆಂಗಳೂರು ಅಭಿವೃದ್ಧಿ. ಬರೀ ಬಿ ಜೆ ಪಿ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆದರೆ ಬೆಂಗಳೂರು ಅಭಿವೃದ್ಧಿ ಆಗೋದಿಲ್ಲ. ಅದನ್ನು ಮುಖ್ಯಮಂತ್ರಿಗಳು, ಅವ್ರ ಹತ್ರನೇ ಇಲಾಖೆ ಇದೆ, ಅದಕ್ಕೆ ಅವರು ಮನದಟ್ಟು ಮಾಡ್ತೀವಿ. ನೀವು ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರು ಬಗ್ಗೆ ಬ್ರ್ಯಾಂಡ್ ಬೆಂಗಳೂರು ಹೆಸರಾಗಿ ಉಳಿಬೇಕಾಗಿದ್ದರೆ ಬೆಂಗಳೂರಿಗೆ ಎಂಥ ಹೆಸರುಗಳಿತ್ತು, ಗ್ರೀನ್ ಸಿಟಿ ಅಂತಿತ್ತು, ಸಿಲಿಕಾನ್ ಸಿಟಿ ಅಂತಿತ್ತು, ಎಜುಕೇಷನ್ ಹಬ್ ಅಂತಿತ್ತು, ಮತ್ತು ಹೆಲ್ತ್ ಹಬ್ ಅಂತಿತ್ತು, ಗಾರ್ಡನ್ ಸಿಟಿ ಅಂತಿತ್ತು, ಸಿಲಿಕಾನ್, ಈ ಥರ ಬೇರೆ ಬೇರೆ ಹೆಸರುಗಳಿಂದ ನಮ್ಮ ಬೆಂಗಳೂರಿಗೆ. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಬ್ರ್ಯಾಂಡೆಡ್ ಆಗಿ ನಾವು ಇದಾಗಿದ್ವಿ. ಇವತ್ತು ಈ ಪಾಟೋಲ್ಸಿಂದ ಏನಾಗಿದೆ, ಸಹಜವಾಗಿ ನಮ್ಮ ಬೆಂಗಳೂರಿಗೆ ಧಕ್ಕೆ ಬಂದಿದೆ. ಮತ್ತು ಅದಕ್ಕೆ ನಾನು ಈಗ ನಾನು ವಾದ ಮಾಡೋದು, ಅವರು ಪ್ರತಿವಾದ ಹೇಳೋದು, ಇದು ನಡೀತಾನೇ ಇದೆ. ಪ್ರತಿ ಅಸೆಂಬ್ಲಿ ನೋಡ್ತಾ ಇದ್ದೀನಿ. ಅದಕ್ಕೆ ಒಂದು ಅವರು ಯಾವುದಾನ ಒಂದು ಕ್ವಶನ್ ಕಳಿಸ್ಬಿಟ್ರೆ, ಸಿದ್ದರಾಮಯ್ಯನವರ ಅವಧಿ 5 ವರ್ಷ, ನಮ್ಮದು 3 ವರ್ಷ ಅಲ್ಲ, ನೀವು 6 ವರ್ಷ ಇದ್ರಿ, 6 ವರ್ಷ ಅವ್ರದ್ದು, ನಮ್ಮದು 3 ವರ್ಷ, ಎಷ್ಟೆಷ್ಟು ಅಂತ ಹೇಳ್ಬಿಟ್ರೆ ಈ ಅಧಿವೇಶನದಲ್ಲೇ ಕೊಟ್ಬಿಡ್ತೀರಿ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಬಂದಿದೆಯೋ ಅಂತ ಹೇಳಿದ್ರೆ ನಾನು ಕೊಡ್ತೇನೆ. ಅಧ್ಯಕ್ಷರೇ ಕೇಳೋದೇ ಬೇಕಾಗಿಲ್ಲ, ಸರ್ಕಾರದವರು ಅದನ್ನ ಮಂಡನೆ ಮಾಡ್ಬಿಡ್ಲಿ. ಇಲ್ಲಿ ನಾವ್ ಯಾಕೆ ಮಾಡ್ಬೇಕು, ಕೇಳ್ತಾ ಮಾಡಿ, ನಿಮಗೆ ಯಾರು ಕಡಿವಾಣ ಹಾಕಿದಾರೆ? ಅಧ್ಯಕ್ಷರೇ ತಾವೇನಾದ್ರೂ ಪೀಠದಿಂದ ಕಡಿವಾಣ ಹಾಕಿದೀರಾ ಅವರಿಗೆ? ಸರ್ಕಾರ ಈ ರೀತಿ ಮಂಡನೆ ಮಾಡಬಾರದು ಅಂತ ಎಲ್ಲಾದ್ರೂ ನಿರ್ದೇಶನ ಇದೆಯಾ? ಯಾವ್ದಾದ್ರು ನಿಯಮಾವಳಿ ಪುಸ್ತಕದಲ್ಲಿ ಎಲ್ಲಿ ಅಡ್ಡಿ ಇದೆ ಸರ್ಕಾರಕ್ಕೆ ಅಂತ ಹೇಳಿ. ಅವರು ಸುವಮೋಟ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಯಾರು ಅಡ್ಡ ಇದ್ದಾರೆ? ನಾವು ಸ್ವಾಗತ ಮಾಡ್ತೀವಿ. ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ನಮ್ಮ ಅವಧಿಯಲ್ಲಿ ಎಷ್ಟು ತಾರತಮ್ಯ ಆಗಿದೆ, ತಮ್ಮ ಅವಧಿಯಲ್ಲಿ ಎಷ್ಟು ತಾರತಮ್ಯ ಆಗಿದೆ, ದಯವಿಟ್ಟು ಅದಕ್ಕೆ ಒಂದು ಮಂಡನೆ ಮಾಡಿ, ಸ್ವಾಗತ ಮಾಡ್ತೇವೆ. ಈಗ ಏನ್ ಹೇಳ್ಬೇಕು, ನಿಮ್ಗೆ ಯಾರು ಅಡ್ಡ ಇದ್ದಾರೆ ಅಂತ? ಅಡ್ಡ ಯಾರಿದ್ದಾರೆ ಅಂತ ಹೇಳ್ಬಿಟ್ರೆ ಹೇಳ್ತಾ ಇರೋರು ಅವರು, ತಪ್ಪು ಅಂತ ಹೇಳ್ತಾ ಇದ್ದಾರೆ. ಕೊಡಿ ದಾಖಲೆ ಸರ್. ಈಗ ನಿಮ್ ಕ್ಷೇತ್ರಕ್ಕೆ ಸಿಕ್ಕಿದೆ ಅನುದಾನ, ನಮ್ ಕ್ಷೇತ್ರಗಳಿಗೆ ಸಿಕ್ಕಿದೆ. ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ಕೆಲಸ ನಮ್ ಕೈಲಿ ಆಗಲ್ಲ ಅಧ್ಯಕ್ಷರೇ. ಅಲ್ಲ, ಸೂರ್ಯನ್ಗೆ ಟಾರ್ಚ್ ಹಿಡಿಯಕ್ಕಾಗತ್ತಾ? ಸೂರ್ಯ ದಿನ ಹೇಳಿದ್ರೆ ಅಮಾಸೆ, ಸರ್ಕಾರ ಬಂದ ತಕ್ಷಣ ನಮ್ಮ ಕ್ಷೇತ್ರದಲ್ಲೇ 435 ಕೋಟಿ ವಿಡ್ರಾ ಮಾಡಿದ್ರೆ, 435 ಕೋಟಿ ಗೌರ್ಮೆಂಟ್ ಆರ್ಡರ್ ಆಗಿದ್ದು ಸತೀಶ್ ರೆಡ್ಡಿ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡಿ. 435 ಕೋಟಿ ನನ್ನ ಕ್ಷೇತ್ರಕ್ಕೆ ಸರ್ಕಾರಿ ಆದೇಶ ಹೊರಟಿದ್ದಂತಹದ್ದು ವಿಡ್ರಾ ಮಾಡಿಲ್ಲ ಅಂತ ಹೇಳಿ ಅವರು ಹೇಳಿ ಬೇಕಾದ್ರೆ. ಅದಕ್ಕಿಂತ ಇನ್ನೇನು ಹೇಳ್ಬೇಕು? ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.